ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಕೊರತೆಯನ್ನು ನೀಗಿಸುವುದಕ್ಕೆ ಕಾಂಗ್ರೆಸ್ ಪಾಳೆಯ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿಕೊಳ್ಳತಾ ಇದೆ. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕೆಲ ಸಚಿವರು ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಗೊತ್ತಾಗ್ತಾ ಇದೆ. ತೀರಾ ಸವಾಲಿನಿಂದ ಕೂಡಿರುವಂತಹ ಕ್ಷೇತ್ರಗಳಾಗಿದ್ರೆ ಗೆದ್ದುಕೊಂಡು ಬರುವಂತಹ ತಾಕತ್ತಿರುವಂತಹ ಸಚಿವರುಗಳನ್ನು ಅಲ್ಲಿ ನೇಮಿಸುವುದು ಅಥವಾ ಅವರನ್ನು ಕ್ಯಾಂಡಿಡೇಟ್ ಮಾಡುವುದು ಅಂತ. ಕೋಲಾರದಿಂದ ಮುನಿಯಪ್ಪ ಅವರನ್ನು ಕಣಕ್ಕಿಳಿಸುವುದಕ್ಕೆ ತಯಾರಿ ಆಗ್ತಿದೆ ಅಂತ ಅಥವಾ ಕಸರತ್ತು ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಮರಳೋದಕ್ಕೆ ಕೆಎಚ್ ಮುನಿಯಪ್ಪ ಅವರು ಒಪ್ತಾ ಇಲ್ಲ. ಒಂದು ವೇಳೆ ಸ್ಪರ್ಧೆ ಅನಿವಾರ್ಯವಾದರಷ್ಟೇ ಕಣಕ್ಕಿಳಿಯೋದಕ್ಕೆ ಒಪ್ಪಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಇದೆಲ್ಲ ಕೆಲ ಪ್ರಶ್ನೆಗಳು ಮೂಡ್ತಾ ಇರೋದು. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಶರತ್ತನ್ನು ಮುಂದಿಟ್ಟಿದ್ದಾರೆ. ಚುನಾವಣೆಯಲ್ಲಿ ತಾವು ಗೆದ್ದರೆ ಮಗಳಿಗೆ ಮಂತ್ರಿ ಸ್ಥಾನವನ್ನ ಕೊಡ್ತೀರಾ? ರೂಪಾ ಶಶಿಧರ್ ಅವರು ಇದ್ದಾರಲ್ಲ ಕೆಜಿಎಫ್ನ ಶಾಸಕಿ, ಅವರಿಗೆ ಸಚಿವ ಸ್ಥಾನವನ್ನ ಕೊಡ್ತೀರಾ ಅನ್ನೋ ಪ್ರಶ್ನೆ. ಗೆದ್ದರೆ ಲಾಭ, ಒಂದು ವೇಳೆ ಸೋತ್ರು ಅವರು ಮಿನಿಸ್ಟರ್ ಆಗಿ ಮುಂದುವರಿತಾರೆ. ಈ ಲೆಕ್ಕಾಚಾರದಲ್ಲಿ ಆಹಾರ ಸಚಿವರಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ನಾವು ಏನೇ ಈಗ ಒಂದು ರೀತಿಯಾದ ಮಾದರಿ ಪಾಲಿಟಿಕ್ಸ್ ಅಂತೆಲ್ಲ ಮಾತಾಡಿದ್ರು, ಪಕ್ಷ ಸಂಘಟನೆ, ದೇಶದ ಉದ್ಧಾರ, ಎಲ್ಲ ಒಂದು ಕಡೆ ಕುಟುಂಬ ರಾಜಕಾರಣ ಅನ್ನೋದು ನುಸುಳು ಬಿಡುತ್ತೆ, ಗೆಲುವಷ್ಟೇ ಮಾನದಂಡ? ಖಂಡಿತ ಅಭಿಷೇಕ್, ಅದು ರಾಜ್ಯ ರಾಜಕಾರಣ ಆಗಿರ್ಬೋದು, ದೇಶದ ರಾಜಕಾರಣ ಆಗಿರ್ಬೋದು, ಎಷ್ಟೇ ಈ ರೀತಿಯ ವಾಸ್ತವಾಂಶ ಮೌಲ್ಯಗಳ ಬಗ್ಗೆ ಮಾತನಾಡಿದ್ರು ಕೂಡ ಈ ತರದ ಪ್ರಕರಣಗಳು ಮತ್ತೆ ಈ ರೀತಿಯ ಘಟನೆಗಳು ಪದೇ ಪದೇ ರಾಜಕೀಯದಲ್ಲಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಬಹಳ ರೀತಿ ಕನಿಷ್ಠ 20. ಥ್ಯಾಂಕ್ಸ್ ಹನುಮಂತು. ವಿಸ್ತಾರ ನ್ಯೂಸ್, ನಿಖರ ಜನಪರ.